40% ಕಮಿಷನ್ ಅಲ್ಲಿ ಮತ್ತಷ್ಟು ಸಚಿವರು ಶಾಸಕರಿದ್ದಾರೆ ಅನ್ನುವ ಸ್ಫೋಟಕ ವಿಚಾರವನ್ನ ಬಾಯಿಬಿಡಲಾಗಿದೆ. ಕಲಬುರಗಿಯಲ್ಲಿ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿದಿದೆ. ಕಮಿಷನ್ ಬಾಂಬ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಜಗನ್ನಾಥ ಶೇಖಾಜಿ. ಗುತ್ತಿಗೆದಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಲವತ್ತು% ಕಮಿಷನ್ ಅಲ್ಲಿ ಮತ್ತಷ್ಟು ಸಚಿವರಿದ್ದಾರೆ ಶಾಸಕರಿದ್ದಾರೆ. ಕಲಬುರಗಿಯಲ್ಲಿ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿದಿದೆ. ಈ ಒಂದು ಕಮಿಷನ್ ಬಾಂಬ್ ಅನ್ನು ಸಿಡಿಸಿರ್ತಕ್ಕಂಥವರು ಜಗನ್ನಾಥ ಶೇಖಾಜಿ. ಇವರು ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ ಗುತ್ತಿಗೆದಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ್ ಅವರು ಈ ಒಂದು ಪ್ರಬಲ ಪ್ರಮುಖ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಮಿಷನ್ ದಂಧೆಯಲ್ಲಿರುವವರ ಬಗ್ಗೆ ಲಿಸ್ಟ್ ಅನ್ನ ಮಾಡ್ತೀವಿ, ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ, ಈಶ್ವರಪ್ಪ ರಿಸೈನ್ ಮಾಡಿದ್ರೆ ಸಾಲೋದಿಲ್ಲ, ಸಂಪೂರ್ಣ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಜಗನ್ನಾಥ್. ಕಮಿಷನ್ ದಂಧೆ ಬಗ್ಗೆ ಕಲಬುರಗಿಯಲ್ಲಿ ಒಂದು ಸ್ಫೋಟಕ ವಿಚಾರವನ್ನ ಇವರು ಬಾಯಿಬಿಟ್ಟಿದ್ದಾರೆ. ಇತ್ತೀಚೆಗೆ ಕಮಿಷನ್ ದಂಧೆಯಲ್ಲಿ ರಾಜ್ಯ ಸರ್ಕಾರದ ಸಚಿವರು ಶಾಸಕರು ಪಾಲ್ಗೊಂಡಿದ್ದಾರೆ, ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಆರೋಪಗಳು ಜಾಸ್ತಿ ಆಗ್ತಾ ಇದೆ. ಒಬ್ಬರಾದ ಮೇಲೆ ಒಬ್ರು ಈ ಒಂದು ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಈ ಒಂದು ಸಾಲಿಗೆ ಜಗನ್ನಾಥ್ ಅವರು ಸಹ ಸೇರ್ಕೊಂಡಿದ್ದಾರೆ. ಗುತ್ತಿಗೆದಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ ಶೇಖಾಜಿ ಅವರು ಈ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸಚಿವರು ಶಾಸಕರು ಈ ಒಂದು 40% ಕಮಿಷನ್ ನಲ್ಲಿ ಭಾಗಿದಾರರಾಗಿದ್ದಾರೆ, ಇದ್ರ ಬಗ್ಗೆ ನಾವು ಪ್ರಧಾನಿಯವರ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ, ಆಲ್ರೆಡಿ ಒಂದು ಲಿಸ್ಟ್ ಅನ್ನ ನಾವು ಮಾಡ್ತಾ ಇದ್ದೀವಿ, ಈ ಲಿಸ್ಟ್ ಅನ್ನ ನಾವು ಪ್ರಧಾನಿಯವರಿಗೆ ಕೊಡ್ತೀವಿ, ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಟ್ಟರೆ ಸಾಲೋದಿಲ್ಲ, ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಕಮಿಷನ್ ದಂಧೆಯ ಬಗ್ಗೆ ಕಲಬುರಗಿಯಲ್ಲಿ ಜಗನ್ನಾಥ ಶೇಖಾಜಿಯವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕ ಈ ಒಂದು ಕಮಿಷನ್ 40% ಕಮಿಷನ್ ಅನ್ನೋದು ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದೊಡ್ತಾ ಇದೆ, ತೀವ್ರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸಿಲ್ಕ್ ಹಾಕೊಳ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಈ ಒಂದು ಪ್ರತಿಭಟನೆಗೆ ಮತ್ತಷ್ಟು ಅಸ್ತ್ರಗಳು ಸಿಗ್ತಾ ಇದೆ. ಬಿಡಂಗಿಲ್ಲ ಇದಕ್ಕೆ ಎಷ್ಟು ಮಂದಿ ಮಿನಿಸ್ಟರ್ ಎಷ್ಟು ಮಂದಿ ಎಂಎಲ್ಎಗಳು ಏನವಲ್ರ ಎಲ್ಲ ಪಟ್ಟಿ ಮಾಡಿದೆವು. ಎಲ್ಲ ವಿವರವಾದಂತಹ ಪಟ್ಟಿಯೊಂದಿಗೆ ಮಾನ್ಯ ಗಡ್ಕರಿ ಸಾಹೇಬರಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಂತ್ರಿ ಸಲ್ಲಿಸ್ತೇವೆ. ಇದು ಕೇಸ್ ಇಲ್ಲಿಗೆ ಮುಗಿತದಂತ ಇಲ್ಲ ಸರ್, ನಿಮ್ಗೆ ಹೇಳ್ತೇನೆ. ಇದು ತನಿಖೆ ಆಗಬೇಕು. ನಮ್ದು ಒತ್ತಾಯ ಒಂದು ವರ್ಷ ತನಕ ಯಾಕೆ ಮಾಡಿರ್ತೇವೆ, ತನಿಖೆ ಮಾಡಿರ್ತೇವೆ, ಯಾಕೆ ತನಿಖೆ ಮಾಡಲಿ? ಹೇಳಿ, 1000 ಕೋಟಿ ರೂಪಾಯಿ ತಮ್ಮ ಡಿಪಾರ್ಟ್ಮೆಂಟ್ದಾಗ ಟೆಂಡರ್ದಾಗ ವ್ಯವಹಾರ ಮಾಡಿ 1000 ಕೋಟಿ ಒಂದರ ಪ್ರತಿ ಜಿಲ್ಲೆದಾಗ ಸರ್, ಪ್ರತಿ ಜಿಲ್ಲೆದಾಗ 1000 ಕೋಟಿ ರೂಪಾಯಿ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಲಿ, ಇವು ಗ್ರಾಮೀಣಾಭಿವೃದ್ಧಿ ಸಚಿವರಾಗಲಿ ಮತ್ತು ನೀರಾವರಿ ಸಚಿವರಾಗಲಿ ಇವರೆಲ್ಲರದ ಕಲ್ತಾರೆ, ಪ್ರತಿ ಜಿಲ್ಲೆದಾಗ 1000 ಕೋಟಿ ರೂಪಾಯಿ ಟೆಂಡರ್ಗಳು ಹೆಚ್ಚಿಸಿ ಕೊಟ್ಟರೆ ನಾವು ಕಂಪ್ಲೇಂಟ್ ಮಾಡ್ಕೋತೇ ಬಂದಿದ್ದೇವೆ ರೀ ಸರ್. ಹಿಂಗೆ ಅನ್ಯಾಯ ಆಗುತ್ತೆ ಸರ್ಕಾರಕ್ಕೆ ಭಾಳ ಇದು ಅನ್ಯಾಯ ಆಗ್ತದೆ, ಕಾಂಟ್ರಾಕ್ಟರ್ ಅನ್ಯಾಯ ಆಗುತ್ತೆ, ಎಕ್ಸೆಸ್ ಇದ್ದವ್ರು ಕೊಡಬೇಡ್ರಿ, ಟೆಂಡರ್ ಉಸು ಒಡೆದ ಯಾವ ರೀಜನೇಬಲ್ ನ್ಯಾಯಬದ್ಧವಾಗಿ ಮಾಡ್ರಿ ಅಂದ್ರೆ ಒಟ್ಟೆ ನ್ಯಾಯಬದ್ಧವಾಗಿ ಮಾಡಿಲ್ಲ, ಅದು ತನಿಖೆ ಆಗತ್ತನ್ನ ನಾವು ಬಿಡೋಂಗಿಲ್ಲ.